ಇವತ್ತು ಮತ್ತೊಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕೊಂಬು ಪ್ಯಾಕನ್ನ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಇದು ಎರಡು ಕುಕ್ಕರ್ ಇದೆ, ಆಮೇಲೆ ಸೊ ಒಂದು ಫ್ರೈ ಪ್ಯಾನು ತವಿ ಮತ್ತೆ ಒಂದು ಕಡಾಯಿ ಇದೆ. ಸೊ ಇದು 3+2 ಕೊಂಬು. ನಮ್ದು ಕುಕ್ಕರ್ದು ವ್ಯಾರಂಟಿ ಬಂದ್ಬಿಟ್ಟು 5 ಇಯರ್ಸ್ ಇದೆ, ಜೊತೆಗೆ ನಾನ್ ಸ್ಟಿಕ್ ಏನಿದೆ ಎಲ್ಲ ತವೆಗಳು ಅದರದ್ದು 1 ಇಯರ್ ವ್ಯಾರಂಟಿ ಇದೆ. ಇದು ನಾನ್ ಸ್ಟಿಕ್ ಕೊಂಬು, ಪಿಜನ್ ಕಂಪ್ನಿದು, ನಾನು ತೆಗೆದುಕೊಂಡಿರುವಂತದ್ದು. ಸೊ ಇವೆಲ್ಲ ಪ್ರಾಡಕ್ಟ್ಸ್ ಗಳನ್ನ ನೋಡೋಕ್ಕೂ ಮುಂಚೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟ್ರಕ್ಷನ್ಸ್ ಗಳನ್ನ ನೋಡಿದ್ದಾರೆ. ಪ್ರೆಷರ್ ಕುಕ್ಕರ್ಗೆ ಮತ್ತೆ ನಾನ್ ಸ್ಟಿಕ್ ಕುಕ್ಕರ್ದು ಎಲ್ಲಾ ಡೀಟೇಲ್ಸ್ ಗಳನ್ನ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು. ಇದು ಬಾಕ್ಸ್ ಗೆ ಮುಂಚೆ ಅವರು ನೀಡ್ತಕ್ಕಂಥದ್ದು. ಈ ಬಾಕ್ಸಿನ ಪಕ್ಕಕ್ಕೆ ಈ ರೀತಿಯಾಗಿ ಆ ಪ್ರಾಡಕ್ಟ್ಸ್ ಪಾರ್ಟ್ಸ್ ಗಳನ್ನ ಯಾವ ರೀತಿಯಾಗಿ ಜಾಯಿನ್ ಮಾಡ್ಬೇಕು, ಲೈಕ್ ಹ್ಯಾಂಡಲ್ಸ್ ಗಳನ್ನ ಯಾವ ರೀತಿ ಹಾಕ್ಬೇಕು, ಆಮೇಲೆ ನಟ್ಸ್ ಗಳನ್ನ ಯಾವ ರೀತಿಯಾಗಿ ಅರೇಂಜ್ ಮಾಡ್ಬೇಕು, ಕುಕ್ಕರ್ ಗೆ ಯಾವ ರೀತಿಯಾಗಿ ಅರೇಂಜ್ ಮಾಡ್ಬೇಕು, ಆಮೇಲೆ ಕಡಾಯಿಗೆ ಯಾವ ರೀತಿಯಾಗಿ ಅರೇಂಜ್ ಮಾಡ್ಬೇಕು ಅಂತ ಎಲ್ಲವುಗಳನ್ನ ಈ ರೀತಿಯಾಗಿ ಶೋ ಮಾಡಿದ್ದಾರೆ. ಜೊತೆಗೆ ಈ ಬಾಕ್ಸ್ ಅಲ್ಲಿ ಒಂದು ಕುಕ್ಕರ್ ಗೆ ರಿಲೇಟೆಡ್ ಅಂತ ಒಂದು ಮ್ಯಾನ್ಯುಲ್ ಇದೆ, ಅದ್ ಜೊತೆಗೆ ಇದು ಲಿಡ್ ಗ್ಲಾಸ್ ಇಂದ ಆಗಿದೆ, ಸ್ವಲ್ಪ ದಪ್ಪ ಇದೆ, ಸೊ ಹೆವಿ ಕೂಡ ಇದೆ. ಲೈಕ್ ನೀವು ಕಡಾಯಿಗೂ ಯೂಸ್ ಮಾಡ್ಬೋದು, ಲೈಕ್ ಬೇರೆ ಪಿಜ್ಜಾ ಟೈಮ್ ಅಲ್ಲೂ ಕೂಡ ಮಾಡುವ ಟೈಮ್ ಅಲ್ಲಿ ಕೂಡ ನೀವು ಅದನ್ನ ಕವರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಇವು ಕಡಾಯಿಗೆ ಜೋಡಿಸ್ಲಿಕ್ಕೆ ಬೇಕಾದಂತಹ ಪಾರ್ಟ್ಸ್ ಗಳು, ಹ್ಯಾಂಡಲ್ಸ್, ಆಮೇಲೆ ಸೈಡ್ ಅಲ್ಲಿ ಏನಿದೆ ಅಲ್ವಾ ಅದಕ್ಕೆಲ್ಲ ಹಾಕ್ತಕ್ಕಂತ ಪಾರ್ಟ್ಸ್ ಗಳನ್ನ ಅವರು ನೀಡಿದ್ದಾರೆ. ಫ್ರೆಂಡ್ಸ್, ಇದು ನಾನ್ ಸ್ಟಿಕ್ಸ್ ಏನಿದಾವಲ್ಲ ಅದ್ರ ಪಾರ್ಟ್ಸ್ ಗಳು ಟೋಟಲ್ ಆಗಿ ಅವರು ಕೊಟ್ಟಿರುವಂತದ್ದು ಒಂದು ಪಾಲಿಥಿನ್ ಬ್ಯಾಗ್ ಅಲ್ಲಿ. ಸೊ ಆದ್ರೆ ಅಷ್ಟು ನನಗೆ ಕ್ವಾಲಿಟಿ ಅಂತ ಅನ್ಸಲಿಲ್ಲ, ಮೆಟಲ್ಸ್ ಪಾರ್ಟ್ಸ್ ಗಳೇನಿದಾವಲ್ಲ ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಅನ್ನಿಸ್ಲಿಲ್ಲ. ಲೈಕ್ ಪಿಜಿನ್ ಅಂದ್ರೆ ಅದೇ ಒಂದು ಸ್ಟ್ಯಾಂಡರ್ಡ್ಸ್ ಇದೆ, ಅಷ್ಟು ಸ್ಟ್ಯಾಂಡರ್ಡ್ಸ್ ಅಂತ ಅನ್ನಿಸ್ಲಿಲ್ಲ. ಆಗ್ಲೇ ಹೇಳಿದ್ವಲ್ಲ ಅದು ಕಡೆಯದು ಪಾರ್ಟ್ಸ್ ಗಳು, ಇದು ಕಡಾಯಿ. ಸೊ ಇದು ಕಡಾಯಿ ಬಂದ್ಬಿಟ್ಟು ದೊಡ್ಡದಾಗಿದೆ, ಆದ್ರೆ ಒಳಗಡೆ ಸ್ವಲ್ಪ ಸ್ಕ್ರಾಚಸ್ ಇದೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾನ್ ಸ್ಟಿಕ್ ದು ಸ್ವಲ್ಪ ಸ್ಕ್ರಾಚಸ್ ಗಳನ್ನ ನೀವು ನೋಡ್ತಾ ಇರ್ಬೋದು. ಆದ್ರೆ ಕಾಂಬಿನೇಷನ್ ಚೆನ್ನಾಗಿದೆ, ಬ್ಲೂ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿದೆ. ಸೊ ಇದು ಕಡಾಯಿ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೈ ಪ್ಯಾನ್. ಫ್ರೈ ಪ್ಯಾನ್ ಕೂಡ ದೊಡ್ಡದಾಗಿತ್ತು, ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಯಾವ್ದೇ ಸ್ಕ್ರಾಚಸ್ ಆತರ ಡ್ಯಾಮೇಜಸ್ ಏನು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಕ್ವಾಲಿಟಿದು ಪ್ರಾಡಕ್ಟ್ ಅನಿಸ್ತು. ಹ್ಯಾಂಡಲ್ದು ನಾನು ಫಿಕ್ಸ್ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿಲ್ಲ ಹ್ಯಾಂಡಲ್, ಸೊ ಸ್ವಲ್ಪ ನಟ್ಟು ಸರಿಯಾಗಿ ಕೂತ್ಕೊಳ್ಳಿಲ್ಲ ಫ್ರೆಂಡ್ಸ್, ಅದು ಡಿಫೆಕ್ಟ್ ಅಂತ ಅನ್ನಿಸ್ತು ನನ್ಗೆ ಈ ಪ್ರಾಡಕ್ಟ್ ಅಲ್ಲಿ. ಸೊ ಜೊತೆಗೆ ಬಂದ್ಬಿಟ್ಟು ಇದು ಫ್ಲಾಟ್ ತವಾ ಇದೆ, ಇದು ತುಂಬಾ ದೊಡ್ಡದೇನಿಲ್ಲ, ಚಿಕ್ಕದಾಗಿದೆ, ನನ್ನ ಎರಡು ಕೈಗಳು ಮಾತ್ರ ಇಲ್ಲಿ ಸೇರ್ಬೋದು. ಸೊ ನೀವೇನಾದ್ರೂ ಬ್ರೆಡ್ ಟೋಸ್ಟ್ ಮಾಡೋದಾದ್ರೆ, ಚಿಕ್ಕ ಚಿಕ್ಕ ದೋಸೆಗಳನ್ನ ಹಾಕೋದಾದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ನಾನ್ ಸ್ಟಿಕ್ ಪ್ರಾಡಕ್ಟ್ಸ್ ಗಳಾಯ್ತು. ಇನ್ ಬಂದ್ಬಿಟ್ಟು ಕುಕ್ಕರ್ದು ಪ್ರಾಡಕ್ಟ್ಸ್ ಪಾರ್ಟ್ಸ್ ಗಳಿವು, ಹ್ಯಾಂಡಲ್ಸ್, ಆಮೇಲೆ ಅದಕ್ಕೆ ಬೇಕಾದಂತ ನಟ್ಗಳನ್ನ ಈ ರೀತಿಯಾಗಿ ಸಪ್ರೇಟ್ ಆಗಿ ಒಂದು ಪಾಲಿಥಿನ್ ಬ್ಯಾಗ್ ಅಲ್ಲಿ ಅವರು ನೀಡಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಅದಕ್ಕೆ ಸೈಡ್ ಗೆ ಏನು ಜಾಯಿನ್ ಮಾಡ್ಲಿಕ್ಕೆ ಕುಕ್ಕರ್ ಹ್ಯಾಂಡಲ್, ಸಾರಿ ಕುಕ್ಕರ್ ಹ್ಯಾಂಡಲ್ಸ್ ಗಳನ್ನ ಹಾಕ್ಲಿಕ್ಕೆ ಬೇಕಾಗಿರುವಂತದ್ದು. ಆಮೇಲೆ ಇದು ವಿಸಲ್, ವಿಸಲ್ ಮೇಲೆ ಪಿಜನ್ ಸಿಂಬಲ್ ಇದೆ, ಇದು ಹೆವಿ ಆಗಿದೆ, ಇದು ಚೆನ್ನಾಗಿ ಅನಿಸ್ತು ನಂಗೆ ವಿಸಲ್. ಇದು 5 ಲೀಟರ್ದು ಡಕ್ ಅನ್ನು ಮೇಲೆ ಮುಚ್ಚಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದಕ್ಕೆ ನಾವು ನೋಡ್ತಾ ಇರ್ಬೋದು ಕೋಟಿಂಗ್ ಇದೆ, ಶೈನಿ ಕೋಟಿಂಗ್ ಇದೆ. ಸೊ ಇದು ಯುನಿಕ್ ಆಯ್ತು ಅನಿಸ್ತು ನನ್ಗೆ. ಆಮೇಲೆ ಇದು ವಯಸ್ಸರು, ಕುಕ್ಕರ್ ಗೆ ಹಾಕ್ತಕ್ಕಂತ ವಯಸ್ಸರು. ಸೊ ಇದು 5 ಲೀಟರ್ದು ಆಯ್ತು. ಇದು 3 ಲೀಟರ್ ಕುಕ್ಕರ್ದು ಚಿಕ್ಕದಾಗಿರುವಂತ ಡಕ್ಕನ್ ಇದ್ರಿಗೂ ಕೂಡ ವಯಸ್ಸರ್ ಕೊಟ್ಟಿದ್ದಾರೆ. ಜೊತೆಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಸಿಲ್ ಆಮೇಲೆ ಎಲ್ಲ ಸೇಮ್ ಇಲ್ಲಿ ನೀಡಿದ್ದಾರೆ ಸ್ನೇಹಿತರು. ಇನ್ನ ಇದು 3 ಲೀಟರ್ದು ಮುಚ್ಚಳದ್ದು, ಇವು ಆಗ್ಲೇ ಹೇಳಿದ್ನಲ್ಲ ಹ್ಯಾಂಡಲ್ಸ್ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಇದು 3 ಲೀಟರ್ದು ಕುಕ್ಕರ್ ಇದೆ ಸ್ನೇಹಿತರೆ. ಇದು ಇದಕ್ಕೂ ಕೂಡ ಅಲ್ಯೂಮಿನಿಯಂ ಮೆಟೀರಿಯಲ್ ಇದೆ, ಮೇಲೆ ಶೈನಿ ಕೋಟಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಇದು ಯುನಿಕ್ ಆಗಿದೆ ಇದರಲ್ಲಿ ನಾನು ನೋಡಿದ ಪ್ರಕಾರ. ಸೊ ಇದು ಚೆನ್ನಾಗಿತ್ತು, ಹೆವಿ ಕೂಡ ಇದೆ 3 ಲೀಟರ್ದು ಕುಕ್ಕರ್. ಆಮೇಲೆ ಲೈಕ್ ಕಪಲ್ಸ್ ಇದ್ರೆ ಅವ್ರಿಗೆ ಸೂಟೇಬಲ್ ಆಗುತ್ತೆ. ಇದು 5 ಲೀಟರ್ ಕುಕ್ಕರ್ ಸೇಮ್, ಇದು ಕೂಡ ಹೆವಿ ಆಗಿದೆ, ಚಿಕ್ಕ ಆಗಿದೆ, ಪಿಜನ್ ಕಂಪ್ನಿದು. ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಂಗೆ 2089 ಅಮೆಝಾನ್ ಅಲ್ಲಿ ಸಿಕ್ಕಿದ್ದು ಫ್ರೆಂಡ್ಸ್. ಸೊ ಈ ವಿಡಿಯೋ ನೀವು ಲೈಕ್ ಆಗಿದ್ದಲ್ಲಿ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.